ಕ್ಷೇತ್ರ ಅಮ್ಮಾಶಕ್ತಿ ಪೀಠ ಹೊಸಕೋಟೆ ತಾಲೂಕು ಸೂಲಬೆಲೆ ಹೋಬಳಿ ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಆಲದ ಮರವೆಂದೇ ಪ್ರಸಿದ್ಧಿ ಆಗುತ್ತಿರುವಂಥ ಒಂದು ಇದು ಒಂದು ಪುಣ್ಯಕ್ಷೇತ್ರ ಈ ಒಂದು ಕ್ಷೇತ್ರ ಸುಮಾರು 350 ವರ್ಷದ ಇತಿಹಾಸ ಉಳ್ಳಂಥ ಒಂದು ಜೋಡಿ ಆಲದ ಮರ ಇದು ಈ ಜೋಡಿ ಆಲದ ಮರದಲ್ಲಿ ಮುನೀಶ್ವರ ಕಾಟೇರಮ್ಮ ನೆಲೆಯೂರಿ ಬರಂತ ಭಕ್ತಾದಿಗಳ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಇಂಥದೇ ಸಮಸ್ಯೆ ಅಂತಿಲ್ಲ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತೆ ಅದು ನಂಬಿ ನಂಬಿಕೆಯಿಂದ ಮಾಡಬೇಕು ನಾವೆಷ್ಟು ನಂಬಿಕೆಯಿಂದ ತಾಯಿಯ ಒಂದು ಆರಾಧನೆ ಮಾಡ್ತೀರೋ ನಮಗೆ ಅಷ್ಟು ಬೇಗ ಫಲ ಸಿಗುತ್ತೆ ಒಂದೇ ವಾರಕ್ಕೆ ಸಿಗ್ಬೋದು ಪ್ರದಕ್ಷಿಣೆ ಮಾಡ್ತಿದ್ದಂಗೆ ಫಲ ಸಿಗ್ಬೋದು 9 ವಾರದೊಳಗಡೆ ಫಲ ಖಂಡಿತ ಶತಸಿದ್ಧ ಅದು ಹಾಗೂ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಇಲ್ಲಿ ವಿಶೇಷವಾಗಿ ಮಹಾಪ್ರತ್ಯಂಗಿರಿ ಯಾಗ ನಡೀತದೆ ಅಮಾವಾಸ್ಯೆ ದಿನ ಸಂಜೆ 4 ಗಂಟೆಗೆ ಈ ಒಂದು ಪ್ರತ್ಯಂಗಿರಿ ಯಾಗದ ವಿಶೇಷತೆ ಏನಪ್ಪ ಅಂದರೆ ಹಾಸ್ಪಿಟ್ಲಲ್ಲಿ ವಾಸಿಯಾಗದಿರೋಂಥ ಒಂದು ಸಮಸ್ಯೆಗಳು ಸಹಿತ ಆ ಯಾಗದಲ್ಲಿ ಪರಿಹಾರ ಸಿಗುತ್ತೆ ಯಾವುದಪ್ಪ ಅಂದರೆ ನರದೃಷ್ಟಿ
ನರದೃಷ್ಟಿ, ಮಾಟಾಮಂತ್ರ, ಶತ್ರುಬಾಧೆ, ಹಿತಶತ್ರುಬಾಧೆ, ಆರೋಗ್ಯದ ಸಮಸ್ಯೆ, ಕುಟುಂಬ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಒಂದಲ್ಲ ಎಲ್ಲ ಥರದ ಸಮಸ್ಯೆಗೂ ಆ ಮಹಾಪ್ರತ್ಯಂಗಿರಿ ಯಾಗದಲ್ಲಿ ಪರಿಹಾರ ಸಿಗುತ್ತೆ. ಆ ಒಂದು ಯಾಗಕ್ಕೆ ಭಾಗವಹಿಸಿ ಯಾಗ ಆದ ನಂತರ ತಾಯಿದು ವಾಗ್ದಾನ ಇರ್ತದೆ. ಇಲ್ಲಿ ಯಾವ ರೀತಿ ವಾಗ್ದಾನ ಅಂದರೆ, ದೇವರು ಯಾರ ಕಣ್ಣಿಗೂ ಕಾಣಿಸಲ್ಲ, ದೇವರು ಯಾರ ಹತ್ರನೂ ಮಾತಾಡಲ್ಲ, ಅದು ಎಲ್ಲೂ ನಡೆದಿಲ್ಲ. ಆದರೆ ಈ ಒಂದು ಕ್ಷೇತ್ರದಲ್ಲಿ ಬರಂಥ ಭಕ್ತಾದಿಗಳು ತಾಯಿನ ಹೆಗಲ ಮೇಲೆ ಇಟ್ಕೊಳ್ತಾರೆ. ರಾತ್ರಿ 11 ಗಂಟೆಗೆ ಉತ್ಸವ ಸ್ಟಾರ್ಟ್ ಆಗ್ತದೆ. ಆ ಒಂದು ಹೆಗಲ ಮೇಲೆ ಇಟ್ಕೊಂಡಾಗ ಯಾರೋ ಒಬ್ಬ ಭಕ್ತಾದಿಗಳ ಒಂದು ಸಮಸ್ಯೆ ಕೇಳಿದಾಗ ತಾಯಿನ, ತಾಯಿಯ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ಬಲಭಾಗಕ್ಕೆ ತಾಯಿ ವಾಗ್ದಾನ ಕೊಡ್ತಾಳೆ, ಅದು ಹಾಗಲ್ಲ ಅಂದರೆ ಎಡಭಾಗಕ್ಕೆ ಕೊಡ್ತಾಳೆ. ಈ ಒಂದು ಉತ್ಸವದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ಯಾರೂ ಸಹಿತ ಭಾಗಿಯಾಗಲ್ಲ ಅಂತ. ಒಂದು ಅದ್ಭುತವಾದಂಥ ಒಂದು ಕ್ಷೇತ್ರ ಇದು. ಹಾಗೂ ಪ್ರತಿ ಹುಣ್ಣಿಮೆ ದಿನ ಲಕ್ಷ್ಮೀ ಕುಬೇರ ಹೋಮ ನಡೀತದೆ. ಇಲ್ಲಿ ಆ ಒಂದು ಲಕ್ಷ್ಮೀ ಕುಬೇರ ಹೋಮದಲ್ಲಿ ಮನುಷ್ಯನಿಗಿರೋಂಥದ್ದು ದುಡ್ಡಿನ ಕೊರತೆ. ದುಡ್ಡಿದ್ರೇ ಜೀವನದಲ್ಲಿ ಮುಂದುವರಿಬೇಕಾದ್ರೆ ಏನು ಬೇಕಾದರೂ ದುಡ್ಡು ಬೇಕು. ಆ ದುಡ್ಡಿಗೆ ಅಧಿಪತಿಗಳು ಲಕ್ಷ್ಮೀ ಕುಬೇರ. ಆ ಒಂದು ಲಕ್ಷ್ಮೀ ಕುಬೇರನ ಒಂದು ಅನುಗ್ರಹ, ಆ ಲಕ್ಷ್ಮಿಯ ಒಂದು ಆಶೀರ್ವಾದ ನಮಗೆ ಸಿಗಬೇಕಾದ್ರೆ ಈ ಒಂದು ಲಕ್ಷ್ಮೀ ಕುಬೇರ ಯಾಗದಲ್ಲಿ ಭಾಗವಹಿಸಬೇಕು. ಆ ಒಂದು ಲಕ್ಷ್ಮೀ ಕುಬೇರ ಯಾಗದಲ್ಲಿ ಭಾಗವಹಿಸೋದ್ರಿಂದ ನಮಗಿರೋಂಥ ಹಣಕಾಸಿನ ಸಮಸ್ಯೆ, ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಮನೇಲಿ ದುಡ್ಡು ನಿಲ್ಲಲ್ಲ, ಯಾರಿಗನ ಕೊಟ್ಟರಂಥ ಸಾಲ ವಾಪಸ್ ಬರಲ್ಲ, ಮನೆಯಲ್ಲಿ ಸಾಲಬಾಧೆಗಳು, ದರಿದ್ರ, ಇದು ಶಾಶ್ವತವಾಗಿ ಪರಿಹಾರ ಸಿಗುತ್ತೆ. ಮನೆಯಲ್ಲಿ ದಿನೇ ದಿನೇ ಸಂಪತ್ತು ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ, ನಾವು ಯಾರಿಗನ ಕೊಟ್ಟರಂಥ ಸಾಲ ವಾಪಸ್ ಬರ್ತದೆ, ಮನೆಯಲ್ಲಿ ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ನಮಗೆ ಏನಕ್ಕೆ ಸಮಸ್ಯೆ ಇದ್ರೂ ಹಣಕಾಸಿನ ಸಮಸ್ಯೆ ಅನ್ನೋದು ಶಾಶ್ವತವಾಗಿ ಪರಿಹಾರ ಸಿಗುತ್ತೆ. ಈ ಹೋಮ ಆದ ನಂತರ ತಾಯಿದು ವಾಗ್ದಾನ ಇರ್ತದೆ. ಹಾಗೂ ವಿಶೇಷವಾಗಿ ಏನಪ್ಪ ಅಂದರೆ, ಪ್ರತಿ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಕುಡಿತದ ಚಟ ಬಿಡಿಸೋದಕ್ಕೋಸ್ಕರ ಒಂದು ಗಿಡಮೂಲಿಕೆ ಒಂದು ಔಷಧಿಯನ್ನು ಕೊಡ್ತೀರಿ ಇಲ್ಲಿ. ಅದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. 5 ವಾರ ಬಂದು ಆ ಗಿಡಮೂಲಿಕೆ ಔಷಧಿಯನ್ನು ಕುಡಿದ್ರೆ ಅವರಿಗೆ ಶಾಶ್ವತವಾಗಿ ಆ ಕುಡಿತದ ಚಟದಿಂದ ದೂರ ಆಗ್ತಾರೆ. ಅದು ನಾವೇಳೋಂಥದ್ದಲ್ಲ, ಇಲ್ಲಿ ಬಂದು ಆ ಒಂದು ಔಷಧಿ ಕುಡಿದು ಆ ಕುಡಿತದ ಚಟ ಬಿಟ್ಟಿರೋರ ಬಾಯಿಂದ ನೀವು ಕೇಳ್ಬೋದು. ಪ್ರತಿ ಭಾನುವಾರ ಬೆಳಗ್ಗೆ 8 ಗಂಟೆಗೆ. ಇನ್ನೊಂದು ವಿಶೇಷತೆ ಏನಂದರೆ, ಈ ಒಂದು ಪೂರ್ಣಫಲ, ಈ ಒಂದು ಆಲದ ಮರ ಕಟ್ಟಂಥ ಏನಪ್ಪ ಈ ಪೂರ್ಣಫಲನ 9 ವಾರ ಆ ತಾಯಿಗೆ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಯಾರು 9 ವಾರ ಬಂದು ಆ ಒಂದು ತಾಯಿಯ ಒಂದು ಮನಸ್ಸಲ್ಲಿ ನೆನೆಸ್ಕೊಂಡು ಅವರವರ ಸಮಸ್ಯೆಗೆ ತಕ್ಕಂಥ ಮಂತ್ರ ಕೊಡ್ತೀರಿ, ಆ ಮಂತ್ರೋಚ್ಚಾರಣೆ ಮಾಡಿಕೊಂಡು ಜೋಡಿ ಹಾಲದ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು. ಕೆಲವರು ಅತಿಬುದ್ಧಿವಂತರು ಬಂದು ಬೇರೆ ಪ್ರದಕ್ಷಿಣೆ ಮಾಡ್ತಾರೆ, ಅದು ಅವರಿಗೆ ಫಲ ಕೊಡೋದಿಲ್ಲ. ಜೋಡಿ ಹಾಲದ ಮರಕ್ಕೇ ಪ್ರದಕ್ಷಿಣೆ ಮಾಡಿ ಆ ಒಂದು ಪೂರ್ಣ ಫಲನ ಯಾರು ಭಕ್ತಿಯಿಂದ ಈ ಒಂದು ಜೋಡಿ ಹಾಲದ ಮರಕ್ಕೆ ಅರ್ಪಿಸ್ತಾರೋ ಅವರ ಸಮಸ್ಯೆ 100 to 1000% ರಿಸಲ್ಟ್ ಸಿಗುತ್ತೆ. ಅದು ಶತಸಿದ್ಧ. ಏನು ನೀವೊಂದು ಪೂರ್ಣ ಫಲನ 150 ರೂಪಾಯಿ ಕೊಟ್ಟು ತಗೊಂಡು ಈ ಆಲದ ಮರಕ್ಕೆ ಸ್ವೀಕರಣ ಮಾಡ್ತಿರೋ, ಆ 150 ರೂಪಾಯಿ ದುಡ್ಡನ್ನು ನಿಮ್ಮ ಒಂದು ಹೆಸರು ಮೇಲೆ ದೇವಸ್ಥಾನ ಕಟ್ಟಡಕ್ಕೆ ಉಪಯೋಗಿಸ್ತೀರಿ. ಇಲ್ಲಿ ಯಾವುದೇ ರೀತಿ ದುರುಪಯೋಗ ಪಡಿಸಲ್ಲ. ಕೆಲವರು ಕೇಳ್ತಾರೆ, ಏನಪ್ಪ 150 ರೂಪಾಯಿ ತೊಗೊಳ್ತಾರೆ ಒಂದು ಕಾಯಿಗೆ ಒಂದು ಬ್ಲೌಸ್ ಪೀಸ್ಗೆ ಅವರು ಅಂತ. ನಿಮ್ಮ ಕರ್ಮ ಎಲ್ಲೋ ಒಂದು ಜಾಗದಲ್ಲಿ ಪರಿಹಾರ ಸಿಗಬೇಕು. ನೀವು ಕೊಡೋಂಥ 1 ರೂಪಾಯಿನೂ ದೇವಸ್ಥಾನ ಕಟ್ಟಡಕ್ಕೆ ಉಪಯೋಗಿಸ್ತೀರಿ. ಹಾಗೂ ಇಲ್ಲಿ ನಡೆಯುವಂಥ ಅನ್ನದಾಸೋಹಕ್ಕೆ ಬರೋಂಥ ಭಕ್ತಾದಿಗಳ ವಸತಿಗೋಸ್ಕರ ಉಪಯೋಗಿಸುವಂಥದ್ದು, ಯಾವುದೇ ರೀತಿ ದುರುಪಯೋಗ ಪಡಿಸಲ್ಲ. ಇಲ್ಲಿ ಇವಾಗ ಮಾಡ್ತಾರೋ ಒಂದೊಂದು ಪ್ರಾಜೆಕ್ಟ್ ಏನಪ್ಪ ಅಂದರೆ, 252 ಅಡಿ ಮಹಾಪ್ರತ್ಯಂಗಿರಿ ದೇವಿಯ ವಿಗ್ರಹದ ಕಾಮಗಾರಿ ಚಾಲು ಆಗೈತೆ. ಇನ್ನು 2 ವರ್ಷಕ್ಕೆ ತಾಯಿನ ಲೋಕಾರ್ಪಣೆ ಮಾಡ್ತಿರಲಿ. ಆ ತಾಯಿ ಒಂದು ಲೋಕಾರ್ಪಣೆ ಆದಮೇಲೆ ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ. ಅದು ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಆಧ್ಯಾತ್ಮಿಕದಲ್ಲಿ ಆವತ್ತೊಂದು ದಿನ ನಮ್ಮ ಕರ್ನಾಟಕದವರು ಕನ್ನಡಿಗರು ಎದೆ ತಟ್ಟಿ ಹೇಳ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ವಿಶ್ವರೂಪ ನಮ್ಮ ಒಂದು ಕರ್ನಾಟಕದಲ್ಲಿ ಐತೆ ಅನ್ನೋದು. ವಿಶ್ವದಲ್ಲೇ 252 ಅಡಿ ವಿಗ್ರಹ ಈ ಜಗತ್ತಿನಲ್ಲಿ ಭೂಮಿ ಮೇಲೆ ಎಲ್ಲೂ ಇಲ್ಲ. ಅದು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಪುಟ್ಟು ಗ್ರಾಮದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನಿರ್ಮಾಣವಾಗ್ತೈತೆ. ಆಲ್ರೆಡಿ ಭೂಮಿ ಫೌಂಡೇಶನ್ ಕೆಲಸ ಎಲ್ಲ ಮುಗಿತೈತೆ. ಇನ್ನು 2 ವರ್ಷಕ್ಕೆ ತಾಯಿನ ಲೋಕಾರ್ಪಣೆ ಮಾಡ್ತೀರಿ. ಪ್ರತ್ಯಂಗಿರಿ ದೇವಿಯಿಂದ ಜನಕ್ಕೆ ಪರಿಚಯನೇ ಇಲ್ಲ. 100ರಲ್ಲಿ
90% ಜನಕ್ಕೆ ಗೊತ್ತಿಲ್ಲ, ಒಂದು 10% ಮಾತ್ರ ಜನಕ್ಕೆ ಮಾತ್ರ ಗೊತ್ತಷ್ಟೇ. ಆ ಒಂದು ಪ್ರತ್ಯಂಗಿರಿಯ ಆರಾಧನೆ ಯಾರು ಮಾಡ್ತಾರೋ ಅವರ ಜೀವನದಲ್ಲಿ ನರದೃಷ್ಟಿ, ಮಾಟಾಮಂತ್ರ, ಆರೋಗ್ಯದಲ್ಲಿ ಸಮಸ್ಯೆಗಳು, ಕುಟುಂಬದಲ್ಲಿ ಸಮಸ್ಯೆಗಳು, ವ್ಯವಹಾರದಲ್ಲಿ ತೊಂದರೆಗಳು, ಒಂದಲ್ಲ ಅವರದಿರೋ ಇರೋಂಥ ಎಲ್ಲ ಥರದ ಸಮಸ್ಯೆಗಳನ್ನು ಆ ಪ್ರತ್ಯಂಗಿರಿ ಯಾಗದಲ್ಲಿ ಪರಿಹಾರ ಸಿಗುತ್ತೆ. ಆ ಪ್ರತ್ಯಂಗಿರಿ ಒಂದು ಆರಾಧನೆ ಮಾಡೋದರಿಂದ ಅಷ್ಟು ಉಗ್ರರೂಪಿ ತಾಯಿ, ಅಷ್ಟೇ ಶಾಂತರೂಪಿ, ನಂಬಬೇಕಷ್ಟೇ. ಭಗವಂತನ ಯಾರು ನಂಬಿ ಮಾಡ್ತಾರೋ ಅವರ ಸಮಸ್ಯೆಗೆ ಸೆಕೆಂಡ್ಗಳಲ್ಲಿ ಪರಿಹಾರ ಸಿಗುತ್ತಿಲ್ಲ. ನಂಬಿ ನಂಬಿಕೆಯಿಂದ ಮಾಡಬೇಕು, ಯಾರು ಮಾಡಿದ್ರೂ ಅಷ್ಟೇ ನಂಬಿಕೆಯಿಂದ ಮಾಡಬೇಕು. 9 ಪುಣ್ಯಫಲನೇ ಏನಕ್ಕೆ ಕಟ್ಟಬೇಕು ಅಂದರೆ, ಈ ಒಂದು ಜೋಡಿ ಹಾಲದ ಮರಗಳ ಮಧ್ಯದಲ್ಲಿ ನವದುರ್ಗೆಯರ ಪ್ರತಿಷ್ಠಾಪನೆ ಮಾಡಿದ್ದೀರಿ. ನವದುರ್ಗೆಯರಿಗೆ ನವಫಲಗಳು ಅಂದರೆ ಒಬ್ಬೊಬ್ಬ ದೇವತೆಗೂ ನಾವು ಒಂದು ಹೆಣ್ಣುಮಗುಗೆ ಯಾವ ಥರ ಬಾಗಿನ ಕೊಡ್ತೀರೋ ಆ ಥರ ಆ ತಾಯಿಯಂದರಿಗೆ ಬಾಗಿನ ಕೊಡೋಂಥದ್ದು. ನಾವು ಅವರೊಂದು ನಮ್ಮ ಒಂದು ಕಷ್ಟಗಳನ್ನ ಅವರಿಗೆ ಒಂದು ಫಲದ ರೂಪದಲ್ಲಿ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ಪಡ್ಕೊಳೋ ಥರ ಇಲ್ಲಿ ಭಕ್ತಿಯಿಂದ, ಯಾರು ಭಕ್ತಿಯಿಂದ ಇಲ್ಲಿ ಬಂದು ತಾಯಿ ಸೇವೆ ಮಾಡ್ತಾರೋ ಅವರಿಗೆ ಶಾಶ್ವತವಾದಂಥ ಪರಿಹಾರ, ಅವರ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ಕೊಳ್ತಾರೆ ಸಂಕಲ್ಪ ಅದು ಇಲ್ಲಿ ಬಂದ ತಕ್ಷಣ ಆ ಸಂಕಲ್ಪ ನೆರವೇರಿದಂಗೆ. ಆದರೆ ನಂಬಿಕೆಯಿಂದ ಬರಬೇಕು ಇಲ್ಲಿ, ನಂಬಿಕೆಯಿಂದ ಬಂದು ಮಾಡೋರಿಗೆ ಫಲ ಖಂಡಿತ. ಬೆಳಗ್ಗೆ 6 ಗಂಟೆಗೆ ಟೆಂಪಲ್ ಓಪನ್ ಆಗ್ತದೆ, ಸಂಜೆ 7 ಗಂಟೆ ತನಕ ಟೆಂಪಲ್ ಓಪನ್ ಇರ್ತದೆ. ಮಧ್ಯಾಹ್ನ ಲಂಚ್ ಟೈಮ್ ನಿಮ್ಮ ಟೈಮ್ ಇರಲ್ಲ, ಬೆಳಗ್ಗೆ 6 ರಿಂದ ಸಂಜೆ 7 ರ ತನಕ ಕಂಪಲ್ಸರಿ ಟೆಂಪಲ್ ಓಪನ್ ಇರ್ತದೆ. ಬರೋಂಥ ಭಕ್ತಾದಿಗಳು ಪ್ರತಿಯೊಬ್ಬರು ಸಹಿತ ತಾಯಿಯ ಒಂದು ಸೇವೆ ಮಾಡ್ಬೋದು, ಅವ್ರಿಗಿರೋಂಥ ಸಮಸ್ಯೆಗಳ ಪರಿಹಾರ ಮಾಡ್ಕೊಬೋದು. ಇನ್ನೊಂದೇನಪ್ಪ ಅಂದರೆ, ನಾವು ಮಾಡ್ತಾರಂಥ ಒಂದು ಇಂಥ ಒಂದು ಮಹತ್ ಕಾರ್ಯಕ್ಕೆ ಪ್ರತಿಯೊಬ್ಬರೂ ಸಹಿತ ನಿಮ್ಮ ಕೈಲಾದಷ್ಟು ಅಳಿಲು ಸೇವೆ, ನೀವು ಕಡೆ ಪಕ್ಷ ಒಂದು ಇಟ್ಟಿಗೆ ತಂದುಕೊಟ್ಟರು ಸಹಿತ ನಾವು ಸ್ವೀಕರಣೆ ಮಾಡ್ತೀರಿ. ಅಂಥ ಒಂದು ಅದ್ಭುತವಾದಂಥ ಒಂದು ವಿಶ್ವರೂಪದಲ್ಲಿ ನಿಮ್ಮದೊಂದು ಅಣು ಮಾತ್ರ ಕೂತ್ಕೊಳ್ಳೋದ್ರಿಂದ ನಿಮಗಿರೋಂಥ ಎಲ್ಲ ಥರದ ತೊಂದರೆಗಳಿಗೂ ತಾಯಿ ಅನುಗ್ರಹ ಇರ್ತದೆ. ಈ ಭೂಮಿ ಮೇಲೆ, ಈ ಭೂಮಂಡಲದ ಮೇಲೆ ನಮ್ಮ ಒಂದು ವಂಶವೃಕ್ಷ ಇರೋ ತನಕ ಆ ತಾಯಿ ಅನುಗ್ರಹ ನಮಗಿರ್ತದೆ. ತಾಯಿ ಮಗುಗೆ ಜನ್ಮ ಕೊಡ್ತಾಳೆ, ಅಂಥ ಒಂದು ತಾಯಿಗೆ ನಾವು ರೂಪ ಕೊಡ್ತಾ ಇದ್ರಂದರೆ ನಮ್ಮಂಥ ಪುಣ್ಯವಂತರು, ನಮ್ಮಂಥ ಒಂದು ಅದೃಷ್ಟವಂತರು ಭೂಮಿ ಮೇಲೆ ಇನ್ಯಾರೂ ಇರಲ್ಲ. ಇಂಥ ಮಹತ್ ಕಾರ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ನಿಮ್ಮ ಕೈಲಾದಷ್ಟು ಸೇವೆ ಮಾಡಬೇಕು, ಪ್ರತಿಯೊಬ್ಬರು ಸಹಿತ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ತಾಯಿ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು. ಪ್ರತಿಯೊಬ್ಬರಲ್ಲೂ ಸಹಿತ ನಾನು ಕೈ ಜೋಡಿಸಿ ಬೇಡ್ಕೊಳ್ತೀನಿ, ನಿಮಗೆ ಇಷ್ಟು ದೇವರು ಅನುಗ್ರಹ ಇರ್ತದೆ, ಬಂದು ಕ್ಷೇತ್ರ ದರ್ಶನ ಮಾಡಿ ಆ ತಾಯಿ ಒಂದು ಸೇವೆಯಲ್ಲಿ ಪಾತ್ರರಾಗಿ, ಈ ಒಂದು ಜೋಡಿ ಹಾಲದ ಮರ ದರ್ಶನ ಮಾಡಿ ನಿಮಗಿರೋಂಥ ಸಮಸ್ಯೆಗಳಿಗೆ ಪರಿಹಾರ ತಗೊಳ್ಳಿ, ತಾಯಿ ಅನುಗ್ರಹ ಪಡೀರಿ. ಬರೋಂಥ ಭಕ್ತಾದಿಗಳು ದೇವಸ್ಥಾನಕ್ಕೋಸ್ಕರ ತಂದುಬಿಟ್ಟಿರೋಂಥದ್ದು, ಆ ಒಂದು ಆ ಮಹಾಲಕ್ಷ್ಮಿ ಬಂದ ಮೇಲೆ ಕ್ಷೇತ್ರದ ಒಂದು ರೂಪರೇಖೆಗಳೇ ಚೇಂಜ್ ಆಗುತ್ತೆ. ಬಂದ ಮೇಲೆ ದಿನೇ ದಿನಕ್ಕೂ ಒಂದೊಂದು ದಿನಕ್ಕೂ ಒಂದೊಂದು ರೂಪ ತಾಳ್ತಾ ಇದೆ ಕ್ಷೇತ್ರ. ಬೆಳಗ್ಗೆ ಎದ್ದು ಅದರ ಮುಖ ನೋಡಿದ್ರೆ ಸಾಕು, ನಮಗಿರೋಂಥ ಸಮಸ್ಯೆಗಳು ಪರಿಹಾರ ಆಗ್ತದೆ, ಅಷ್ಟೊಂದು ಪವರ್ಫುಲ್ ಅದು. ತಾಯಿದು ಒಂದೊಂದು ರೂಪ, ಇವತ್ತು ಶಿವನ ರೂಪ, ಒಂದು ಅಮಾಸೆಗೆ ವಿಷ್ಣು ರೂಪ ಇರ್ತದೆ, ಲಕ್ಷ್ಮೀ ರೂಪ, ಒಂದೊಂದು ಅಮಾಸೆಗೂ ಒಂದೊಂದು ಅವತಾರ ಥರ ತಾಯಿದು. ಇವತ್ತು ಕಾರ್ತಿಕ ಪೌರ್ಣಿಮೆ ಅಲ್ವಾ, ಕಾರ್ತಿಕ ಹುಣ್ಣಿಮೆ, ಅದಕ್ಕೋಸ್ಕರ ಶಿವನ ಒಂದು ಅಲಂಕಾರ ಮಾಡಬೇಕು ಅಂತ ತಾಯಿ ಸಂಕಲ್ಪ ಆಯಿತು. ಮೂಲ ದೇವರು ಬಂದು ಕಾಟೇರಮ್ಮ, ಮೂಲ ದೇವತೆ ಕಾಟೇರಮ್ಮ, ಕ್ಷೇತ್ರದ ಕ್ಷೇತ್ರಾಧಿಪತಿ ಬಂದ್ಬಿಟ್ಟಿಲ್ಲಿ ಮುನೀಶ್ವರ ಸ್ವಾಮಿ.